ನಮಸ್ತೆ ಗೆಳೆಯರೇ. ಸತ್ಯದಳತೆಯ ಕೋಲು, ಸತ್ಯದಳತೆಯ ಕೋಲು ಎಷ್ಟು ಪವಿತ್ರ. ಅಳತೆಗೋಲು ಯಾವತ್ತೂ ಸುಳ್ಳು ಹೇಳಲ್ವಂತೆ, ಸುಳ್ಳು ಹೇಳೋದಿಲ್ಲ ಅದು, ಅಳತೆಗೋಲದು. ಅದಕ್ಕೆ ಎಂತ ಅವರು ಕೂಡ ಆ ಅಳತೆಯನ್ನ ನಂಬುತ್ತಾರೆ. ಅಂತಹ ಸತ್ಯದಳತೆಯ ಗೋಲಿನ ಕತೆ ಕೇಳಿ. 2021 ಮಾರ್ಚ್ ತಿಂಗಳಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಅಹೋರಾತ್ರಿ ನಮ್ಮ ಮನೆಯ ಮೇಲೆ. ಅನೇಕ ಜನ ನಾವು ಊಟಕ್ಕೆ ಔತಣಕ್ಕೆ ಸೇರಿದ್ವಿ. ಮದುವೆಯ ಒಂದು ಗೌರವದ ಔತಣ ಅದು. ಆದರೆ ಮುಕುಂದೂರು ಸ್ವಾಮಿಗಳೊಂದು ಮಾತು ಹೇಳ್ತಾರೆ, ಸುಮ್ಮನೆ ತಿನ್ನಬಾರ್ದು. ಇವತ್ತಿನ ದುಡಿತ ನಾವು ದುಡ್ದಿದ್ದೀವಪ್ಪ, ಅದಕ್ಕೆ ಈ ಅನ್ನ ತಿಂತಾ ಇದ್ದೀವಿ ಅಂತ ಹೇಳಬೇಕು ಅಂತ ನಮ್ಮ ಹುಡುಗರೆಲ್ಲ ವೃಕ್ಷ ರಕ್ಷ ಮಾಡಿ ಬಂದು ಊಟಕ್ಕೆ ಕೂತ್ವಿ. ಆ ದಿನ ದೇಶಭಕ್ತಿಗೋಸ್ಕರ ಆತ್ಮಹತ್ಯೆಗಳನ್ನು ಅವಾಯ್ಡ್ ಮಾಡಲು, ಜೂಜಾಟವನ್ನು ನಿಲ್ಲಿಸಲು ನಾವು ಮಾಡಿದ ಸತ್ಯಾಗ್ರಹದ ಬರಹಗಳಿಗೆ ಬೆದರಿ ಕಿಚ್ಚ ಸುದೀಪನ ಅಭಿಮಾನಿಗಳು ಕುಡಿದು ಹೆಣ್ಣ ನಿಂದನೆಗಳನ್ನು ಘೋಷಿಸುತ್ತಾ ಮನೆಯ ಒಳಗೆ ನುಗ್ಗಿದರು, ಟ್ರೇಸ್ ಪಾಸ್ ಮಾಡಿದರು. ಮನೆಯಲ್ಲಿ ಚಿಕ್ಕ ಮಗು, ಮೈನರ್ ಹೆಣ್ಣು ಮಗುನು ಇತ್ತು. ತುಂಬಾ ದಬ್ಬಾಳಿಕೆ ನಡೆಸಿದ್ರು, ಹೊಡೆದ್ರು, ಕಿಟಕಿ ಗಾಜು ಹೊಡೆದ್ರು, ಎಲ್ಲ ಆಯ್ತು. ಈ ಕತೆ ಎಲ್ಲರಿಗೂ ಗೊತ್ತಿತ್ತು, ಆದರೆ ಪೊಲೀಸ್ ಮಾತ್ರ FIR ತಗೊಳ್ಳಿಲ್ಲ. ಸಿಂಪಲ್ ಮ್ಯಾಟರು, ಇಂಥ ಟ್ರೇಸ್ ಪಾಸಿಂಗ್ ಅಲ್ಲಿ FIR ಕಂಪಲ್ಸರಿ. ಹರ ಹರ ಅಂದ್ರೆ FIR ತಗೊಳ್ಳಿಲ್ಲ. ಹಿಡಿದವರನ್ನೆಲ್ಲ ಬಿಡಿಸಿ ಕಳಿಸಿದ್ರು, ಕುಡಿತದ ಸರ್ಟಿಫಿಕೇಟ್ ಮಾಡಲಿಲ್ಲ, ಮೊಬೈಲ್ಗಳನ್ನು ಸೀಸ್ ಮಾಡಲಿಲ್ಲ. ಒಂದೇ ಒಂದು ಫೋನ್ ಕಾಲು ಎತ್ತರದಿಂದ ಬಂದಿದೆ ಎಂದು ಹೇಳಿದರು. ಆ ಎತ್ತರದಲ್ಲಿ ಕುಂತಿದ್ದ CM, ಅಂದಿನ CM, ತಾನು ಮಾಡಿದ ತಪ್ಪಿಗೆ ಕೆಲವೇ ತಿಂಗಳುಗಳಲ್ಲಿ ಪದತ್ಯಾಗ ಆದ. ಹೋಗ್ಲಿ, ದೇವರು ಅವ ಮಾಡಿದ ತಪ್ಪಿಗೆ ಅಷ್ಟೇ ಶಿಕ್ಷೆ ಕೊಡೋದು ಅಂತ ಅನ್ಕೊಂಡಿದ್ವಿ ನಾವು. ಆಶ್ಚರ್ಯ, ಒಂದು FIR ನ ಹಾಕದಂಗೆ ಮಾಡ್ತಾರೆ ಅಂದ್ರೆ ಆ ಇನ್ಫ್ಲೂಯೆನ್ಸ್, ಆ ಕಿಚ್ಚ ಸುದೀಪನ ಮನಸ್ಸು ಗೆಲ್ಲೋದಕ್ಕೆ. ಆಹಾ, ಎಂತಹ ವಿಕೃತ CM ಅದು. ಪದವಿಯನ್ನು ಕಳ್ಕೊಂಡ ಆದ್ರೆ ದೇವರ ಲೆಕ್ಕಾಚಾರದಲ್ಲಿ ಹೆಜ್ಜೆಗಳ ಅಂತರ ಇರುತ್ತಂತೆ. ನಾವು ಒಂದು ಇರುವೆಯ ತರ ಇವತ್ತಿನದು ನಾಳೆಗಾದ್ರೆ ದೇವರ ಹೆಜ್ಜೆ ಕೆಲವು ವರ್ಷಗಳಾಗತ್ತೆ. 2021 ಅಂದ್ರೆ ಇವತ್ತು 2024, 3 ವರ್ಷಗಳ ಅಂತರದಲ್ಲಿ ಅದೇ CM ಮೇಲೆ FIR ಆಗತ್ತೆ. ಆ FIR ತಾನು ಯಾವ ಪೊಲೀಸ್ ಆಫೀಸರ್ಗೆ ಹೇಳಿ ತಪ್ಪಿಸೋಕಾಗ್ಲಿಲ್ಲ ಅಂದ್ರೆ ಎಂತ ವಿಪರ್ಯಾಸ. ಆ ಭಗವಂತನ ಬಗ್ಗೆ ಶ್ರದ್ಧೆ ಸಾರ್ಥಕವಾಯಿತು ಅನ್ನಿಸ್ತು. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಎಲ್ಲೋ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ತನಗೆ ಗೊತ್ತಿಲ್ಲದ ಯಾರೋ ರೈಲ್ವೆ ಎಂಪ್ಲಾಯಿ ಆಕ್ಸಿಡೆಂಟ್ಗೆ ಕಾರಣ ಆದ್ರೆ ಅದಕ್ಕೆ ನೈತಿಕ ಹೊಣೆ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ದೇವ ಮಾನವ ರೆಸಿಗ್ನೇಷನ್ ಕೊಡ್ತಾರೆ ರೈಲ್ವೆ ಮಂತ್ರಿಯಾಗಿ. ತನ್ನ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳು, 8th standard ಇರೋ ಹೆಣ್ಣು ಮಕ್ಕಳ ಮನೆಗೆ ಸುಮಾರು 30
30-40 ಜನ ನುಗ್ಗಿದಾಗ ಆ ಸಿಎಂ ಬಾರೋ ಇಲ್ಲಿ ನೋಡೋ ಇಲ್ಲಿ ಅಂತ ಕಿರುಚಾಡಿದ್ರು, ಬಾರೋ ಬಾರೋ ಸಿಎಂ ಅಂತ ಕಿರುಚಾಡಿದ್ರು, ಏನೂ ಗೊತ್ತಿಲ್ಲದಂಗೆ ಪೊಲೀಸ್ಗೆ ಹೇಳಿ FIR ಮಾಡಿಸ್ಲಿಲ್ಲ, ಧರಣಿ ಕೂರಬೇಕಾಯ್ತು. ನೈತಿಕತೆ ಶೂನ್ಯ. ಇವತ್ತು ಲಬೋ 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 ಅಂತ ಬಡ್ಕೊಂಡ್ರು ತನ್ನ FIR ನ ತಾನು ಕ್ಯಾನ್ಸಲ್ ಮಾಡಕ್ಕಾಗಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ದಬ್ಬಾಳಿಕೆ. ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ, ಅಂತರಂಗದ ವಿಚಾರಗಳು ಹೇಳಬಾರದು. ಇದೇ ಸಿಎಂನ ದಬ್ಬಾಳಿಕೆಗೆ ತನ್ನದೇ ಪಕ್ಷದ ಅನೇಕರು ವಿಲವಿಲ ಒದ್ದಾಡಿ ಅಹೋರಾತ್ರನಿಗೆ ಬಂದು ಹೇಳ್ಕೊಂಡಿದ್ರು ಈ ಮನುಷ್ಯ ಇಷ್ಟು ಕಾಡ್ತಾನೆ ಅಂತ. ಇವತ್ತು ಅದೇ ಪಕ್ಷದವರು ಕುಣಿದಾಡ್ತಾ ಇರ್ತಾರೆ ಇವನು ಮಾಡಿದ ಕಾಟಕ್ಕೆ ಇವನು ಅನುಭವಿಸ್ತಾ ಇದ್ದಾನೆ ಅಂತ. ನೋಡಿ, ರಾವಣಾಸುರ ಸೀತಾ ಮಾತೆಯನ್ನ ಮುಟ್ಟಲಾಗ್ಲಿಲ್ಲ, ಆದ್ರೆ ಸತ್ತದ್ದು ಸೀತಾ ಮಾತೆಯಿಂದ. ಯಾಕೆ ಅಂದ್ರೆ ಸೀತಾ ಮಾತೆಗಿಂತ ಮುನ್ನ ಲಕ್ಷಾಂತರ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ದ, ಆತನಿಗೆ ಅತ್ಯಾಚಾರ ಮಾಡುವ ಹಕ್ಕು ಕಳ್ಕೊಂಡಿದ್ದ ವೇದವತಿಯಿಂದ. ಆದರೆ ಆತನ ಭಯಕ್ಕೆ ಒಲಿದು ಬಿಡ್ತಿದ್ರು ಆ ಹೆಣ್ಣುಗಳು. ಅರುಂಧತ್ತನಸು ಯಾಚ ಸಾವಿತ್ರಿ ಜಾನಕಿ ಸತಿ ತೇಜಸ್ವಿನೀಚ ಪಾಂಚಾಲಿ ವಂದನೀಯ ನಿರಂತರಂ ಅಂತ. ಆದರೆ ಸೀತಾ ಮಾತೆ ಅವರಂತಿರಲಿಲ್ಲ, ಆಕೆ ಮನಸ್ಸು ಮಾಡಿದ್ರೆ ಕಿರುಬೆರಳಲ್ಲಿ ಹೊಸಕಿ ಹಾಕ್ತಿದ್ರು ರಾವಣನ. ಯಾಕಂದ್ರೆ ತಾನು ಚಿಕ್ಕ ಮಗು ಇರೋವಾಗಲೇ ಕಿರುಬೆರಳಲ್ಲಿ ಶಿವಧನಸ್ಸನ್ನ ಎತ್ತಿದ ಮಗು ಅದು. ರಾವಣನಿಗೆ ಎತ್ತಕ್ಕಾಗಿರ್ಲಿಲ್ಲ, ಎರಡೂ ಕೈಯಲ್ಲಿ ಸೊಂಟ ಮುರಿದೋಗಿತ್ತಂತೆ ವರ್ಷಗಟ್ಟಲೆ. ಅಂತ ರಾವಣನನ್ನ ಎಮ್ಮ ಉಫ್ ಅಂತ ಬೀಳಿಸಬಹುದಾಗಿತ್ತು, ಆದರೆ ತನ್ನ ಗಂಡನೇ ಕಾಪಾಡಲಿ ಅಂತ ಸುಮ್ಮನೆ ಇದ್ದಿದ್ದು. ತಪ್ಪು ಮಾಡದಿದ್ರು ಮಾಡಿದ್ರು ಇವತ್ತು FIR ಅಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಮಾಡಿದ ಯಾವತ್ತೋ ಮಾಡಿದ ತಪ್ಪಿಗೆ ಯಾವುದೋ ಕೇಸಲ್ಲಿ ಸಿಕ್ಕಾಕೊಳ್ತಾರೆ. ಇದು ಬೇರೆ ಎಲ್ಲ ಪುಡಾರಿಗಳಿಗೆ ಪಾಠವಾಗಲಿ. ಕಾನೂನನ್ನ ಕೈಗೆ ತಗೋಬಿಡಿ, ನ್ಯಾಯಧರ್ಮದಿಂದ ಬದುಕಿ. ಲೇಯ್ ತೇಜಸ್ವಿ ಸೂರ್ಯ, ನನ್ನ ಏರಿಯಾದಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ದವನು ಅವತ್ತೇನೋ ಎಲ್ಲೋ ಆಗಿದ್ದೆ ನೀನು. ನಿನ್ನದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಚನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಿ ಆದ ಆ ಘಟನೆಯ ದಿನ ನಿನ್ನ ಕಿವಿಗಳು ಸತ್ತು ಹೋಗಿದ್ವೇನೋ. ಎಲೆಕ್ಷನ್ ಟೈಮಲ್ಲಿ ಬರ್ತೀಯಾ, ನಾನು ಹಂಗೆ ಕಾಪಾಡಿದ್ದೀನಿ ಹಿಂಗೆ ಕಾಪಾಡಿದ್ದೀನಿ ಅಂತ ಒಬ್ಬೊಬ್ಬನಿಗೂ ಇದೆ ನಿಮಗೆ? ದೇವರು ಸುಮ್ಮನೆ ಬಿಡಲ್ವೋ? ಲೇ, ನಮ್ಮ ಧರ್ಮದ ಪ್ರತಿಯೊಂದು ಪುರಾಣವೂ ಹೇಳುತ್ತೆ ಅಷ್ಟ್ಯಾಕೆ. ನಮ್ಮ ಕವಿಯೊಬ್ರು ಹೇಳಿದ್ದಾರೆ, ವಿದ್ಯುದಾಲಿಂಗನಕ್ಕೆ ಸಿಕ್ಕಿ ಸತ್ತಿತು ಕಾಗೆ ಅಂತ. ಅದು ಬಿಡಿ, ಬೈಬಲ್ ಹೇಳುತ್ತೆ, ದೇವರು ಕೊಡೋ ಪನಿಷ್ಮೆಂಟ್ ಇದೆಯಲ್ಲ ಅದು ನಿಮಗೆ ತಡ್ಕೊಳಕ್ಕಾಗಲ್ಲ. ಅದ್ರ ಬದಲು ದೇಶ ಕೊಡೋ ಪನಿಷ್ಮೆಂಟ್ ಅಲ್ಲಿ ಬದುಕೋಬಹುದು ನೀವು ಅಂತ ಕುರಾನ್ ಕೂಡ ಹೇಳುತ್ತೆ. ನಬಿ ಹೇಳ್ತಾರೆ ಕುರಾನ್ ಅಲ್ಲಿ, ನೋಡಿ ನೀವು ಇಲ್ಲಿ ಮಾಡಿದ ತಪ್ಪಿಗೆ ಇಲ್ಲೇ ಪನಿಷ್ಮೆಂಟ್ ಅನುಭವಿಸಿದ್ರೆ ಆ ದೇವಲೋಕದಲ್ಲಿ ಸಿಗೋ ಆ ಹೆಚ್ಚು ಪನಿಷ್ಮೆಂಟ್ ಅನ್ನ ತಡ್ಕೋಬಹುದು ಅಂತ. ಇವರು ಇಲ್ಲಿನ ಪನಿಷ್ಮೆಂಟ್ಗಳನ್ನ ಲೆಕ್ಕಿಸದೆ ನ್ಯಾಯ ದೇವತೆಯ ಕಣ್ಣು ಕಟ್ಟಿ, ಆಕ್ಚುಲಿ ನ್ಯಾಯ ದೇವತೆಗೆ ತನ್ನ ಮತ್ತೆ ಪರ ಇಲ್ಲದೆ ಸಮತ್ವದಲ್ಲಿ ತೀರ್ಮಾನ ಕೊಡ್ತಾರೆ ಅಂತ ಕಣ್ಣು ಕಟ್ಟೋದು.
ಆದರೆ ಇವರು ಅದ್ರ ಮೇಲೆ ಇನ್ನೊಂದು ಪಟ್ಟಿ ಕಟ್ಬಿಟ್ಟು ತಮ್ಮ ಇಷ್ಟದಂತೆ ನ್ಯಾಯ ದೇವತೆಯನ್ನ ಬಳಸ್ಕೊತಾ ಇದ್ದಾರೆ. 56 inch ಎದೆ ಇರುವಂತಹ ದೊಡ್ಡ ವ್ಯಕ್ತಿ ಪ್ರಧಾನಮಂತ್ರಿಯ ಹೆಸರು ಬಳಸ್ಕೊಂಡು ಇವರು ಎದೆಯೂರ್ತಾ ಇದ್ದಾರೆ. ಎದೆಯೂರಪ್ಪ ಎದೆಯೂರಪ್ಪ ಎದೆ ಯಾಕೆ ಬೇಕಾಗಿತ್ತು? ಚಿಕ್ಕ ಮಕ್ಕಳು ಪೋಕ್ಸೋ ಪೋಕ್ಸೋ ನಮ್ಮ ದೇಶದ ವರ, ನಮ್ಮ ಸ್ತ್ರೀ ರಕ್ಷಾ, ಸ್ತ್ರೀ ರಕ್ಷಾ ಅದು. ಸ್ತ್ರೀ ರಕ್ಷಾ ಪೋಕ್ಸೋ ಸ್ತ್ರೀ ಹೆಣ್ಣು ಮಕ್ಕಳ ಪಾಲಿನ ವರ ಅದು. ಅದು ಯಡಿಯೂರಪ್ಪ ಅದಕ್ಕೆ ಒಂದು ಕವನ ಬರೆದೆ. ಯಾಕಂದ್ರೆ ಒಂದು ತಾಯಿ ಹೇಳ್ತಾ ಇದೆ ಸ್ಟೇಟ್ಮೆಂಟ್, ನಾವು ನಂಬುತ್ತೀವಿ. ಆ ಮಗು ಮೈನರ್ ಹೇಳ್ತಾ ಇರೋದನ್ನ ನಂಬುತ್ತೀವಿ ನಾವು. ಎದೆಯೂರಪ್ಪ ಎದೆಯೂರಪ್ಪ ಮೋದಿಯ ಎದೆಯಂತಿರಬೇಕಪ್ಪ 56 inch. ಎದೆಯೂರಪ್ಪ ಎದೆಯೂರಪ್ಪ ಮೋದಿಯ ಎದೆಯಂತಿರಬೇಕಪ್ಪ 56 inch. ಶಿಕಾರಿ ಕೂಡ ಮರಿಗಳ ಕೊಲ್ಲನು. ಶಿಕಾರಿ ಯಾವತ್ತು ಚಿಕ್ಕ ಚಿಕ್ಕ ಮರಿಗಳನ್ನ ಕೊಲ್ಲೋದಿಲ್ಲ. ಶಿಕಾರಿಯಾದ ಮಗುವನ್ನು ಮುಟ್ಟಿ ಭಿಕಾರಿಯಾಗಲು ಇಷ್ಟೇ ಸಾಕು, ಶಿಕಾರಿಪುರದಲ್ಲಿ ಹುಟ್ಟಿದೆ ಯಾಕೆ? ದೀನ ದಯಾಳರ ತ್ಯಾಗದ ರಕ್ತ. ನಿಮಗೊಂದು ವಿಚಾರ ಇಡ್ಲಿ, ಜನಸಂಘ ಅಂತ ಆರಂಭ ಆಗಿದ್ದು ಕರುಣಾಮಯಿ ದೀನದಯಾಳ ಉಪಾಧ್ಯಾಯರು. ಅವ್ರು ನೋಡಿದ್ರೆ ಜನ ಹಂಗೆ ವಶಕ್ಕೊಳಗಾಗ್ತಾ ಇದ್ರು. ದೀನ ದಯಾಳ ಹೆಸರಿಗೆ ತಗ್ಗಟ್ಟಂತೆ ದೀನ ದಯಾಳರವರು ಅಂತಹ ಮಹಾಪುರುಷ ರೈಲಲ್ಲಿ ಹತ್ಯೆಗೊಳಗಾಗ್ತಾರೆ. ಅವರ ರಕ್ತದ ಪಕ್ಷ ಇದು. ದೀನ ದಯಾಳರ ತ್ಯಾಗದ ರಕ್ತ ಕುಡಿದು ಬೆಳೆದೆಯ ಕಾಮಾಸಕ್ತ. ಹೆಣ್ಣು ಬಂದರೆ ದೀನತೆಯಿಂದ ಮಗುವ ಬಳಸಿದೆ ದುರ್ನಡೆಯಿಂದ. ಅನುಭವಿಸೀಗ ಬಂಧನ ಯೋಗ ಶೋಭೆ ತರುವುದೇ ಉತ್ತರ ಭಾಗ. ಸಿಕ್ಕಿದೆ ಇಂದು ಸಿಕ್ಕದವೆಷ್ಟು, ಇವತ್ ಸಿಕ್ಕಿದೆ ಇದರಲ್ಲೇ ಸಿಕ್ಕಾಕೊಂಡಿದೆ, ಆದರೆ ಸಿಕ್ಕದೆ ಸಿಕ್ಕಿ ಹಾಕೊಳ್ಳದೆ ಮಾಡಿರೋ ಅದೆಷ್ಟೋ. ಸಿಕ್ಕಲಿ ಸಿಕ್ಕಿ ಸಿಕ್ಕಾಗುವೆ ನೀನು, ಮಾಡಿದ ಪಾಪಕ್ಕೆ ಸಿಕ್ಕಾಗುವೆ ನೀನು. ಬಸವಣ್ಣನ ಬಳಸಿ ಬೆಳೆದವ ನೀನು. ಆ ಮಹಾಪುರುಷ ಕ್ರಾಂತಿಯೋಗಿ ನಮ್ಮ ಕರ್ನಾಟಕದ ರತ್ನ ಬಸವಣ್ಣನವರು ಅದನ್ನ ಬಳಸ್ಕೊಂಡು ಬೆಳೆದು ಬಂದೆ. ಎತ್ತಿನ ಮುನಿಸಿಗೆ ಬಲಿಯಾದೆ ಆ ಬಸವಣ್ಣ, ಶಿವನ ವಾಹನ ಎತ್ತು ಬಲಿಯಾದೆ ಇಂದು. ಎತ್ತಲು ನಿನಗೆ ಕತ್ತಲು ಕತ್ತಲು ಎದೆಯೂರಪ್ಪ ಎದೆಯೂರಪ್ಪ ಎದ್ದಿದೆಯಪ್ಪ ಸ್ತ್ರೀ ರಕ್ಷಾ. ಇನ್ನೊಂದ್ಸಲ ಓದ್ತೀನಿ ಕೇಳಿ. ಎದೆಯೂರಪ್ಪ ಎದೆಯೂರಪ್ಪ ಮೋದಿಯ ಎದೆಯಂತಿರಬೇಕಪ್ಪ 56 inch. ಶಿಕಾರಿ ಕೂಡ ಮರಿಗಳ ಕೊಲ್ಲನು, ಶಿಕಾರಿಯಾದೆ ಮಗುವನ್ನು ಮುಟ್ಟಿ ಭಿಕಾರಿಯಾಗಲು ಇಷ್ಟೇ ಸಾಕು, ಶಿಕಾರಿಪುರದಲ್ಲಿ ಹುಟ್ಟಿದೆ ಯಾಕೆ? ದೀನ ದಯಾಳರ ತ್ಯಾಗದ ರಕ್ತ ಕುಡಿದು ಬೆಳೆದೆಯ ಕಾಮಾಸಕ್ತ. ಹೆಣ್ಣು ಬಂದರೆ ದೀನತೆಯಿಂದ ಮಗುವ ಬಳಸಿದೆ ದುರ್ನಡೆಯಿಂದ. ಅನುಭವಿಸೀಗ ಬಂಧನ ಯೋಗ ಶೋಭೆ ತರುವುದೇ ಉತ್ತರ ಭಾಗ. ಬೆಂಗಳೂರ ಉತ್ತರ ಭಾಗ. ಸಿಕ್ಕಿದೆ ಇಂದು ಸಿಕ್ಕದವೆಷ್ಟೋ, ಸಿಕ್ಕಲಿ ಸಿಕ್ಕಿ ಸಿಕ್ಕಾಗುವೆ ನೀನು. ಬಸವಣ್ಣನ ಬಳಸಿ ಬೆಳೆದವ ನೀನು, ಎತ್ತಿನ ಮುನಿಸಿಗೆ ಬಲಿಯಾದೆ. ಎತ್ತಲು ನಿನಗೆ ಕತ್ತಲು ಕತ್ತಲು ಎದೆಯೂರಪ್ಪ ಎದೆಯೂರಪ್ಪ
ಎದ್ದಿದೆಯಪ್ಪ ಸ್ತ್ರೀರಕ್ಷಾ, ಎದ್ದಿದೆಯಪ್ಪ ಸ್ತ್ರೀರಕ್ಷಾ. ಮತ್ತೆ ಹೇಳ್ತಾಯಿನ್ ಕೇಳಿ, ತುಂಬ ಹೊಟ್ಟೆ ಸಂಕಟ ಆಗಿದೆ, ಮನೆಗೆ ನುಗ್ಗಿದವ್ರನ್ನ FIR ಆಗ್ದಂಗೆ ತಡೀತಾರ, ನಾಚಿಕೆ ಆಗಲ್ಲ ನಿಮ್ಗೆ, CM ಆದ ತಕ್ಷಣ ಸತ್ತು ಹೋಗಿತ್ತ ಕಿವಿಗಳು, ನಿಮ್ಮ ಇನ್ಫಾರ್ಮೇಶನ್ ಏನಾಗಿತ್ತು ಟಿವಿಲ್ ಬರ್ದಂಗೆ ಮಾಡಿದ್ರಿ, ಎಂತ ದೊಡ್ಡ ಅಟ್ಯಾಕ್ ಅದು, ಇನ್ನೆಷ್ಟು ಜನಕ್ಕೆ ಈ ರೀತಿ ಮೋಸ ಮಾಡಿರ್ಬೋದು, ನಾವಾಗಿದ್ದಕ್ಕೆ ಸಹಿಸಿಕೊಂಡ್ವಿ, ರಾತ್ರೋರಾತ್ರಿ ಮನೆಗಳ ಖಾಲಿ ಮಾಡಿಸಿದ್ರಿ, ಅತ್ಯಾಚಾರಕ್ಕೆ ಕೊನೆ ಇದೆಯಾ? ಯದಿಯೂರಪ್ಪ ಯದಿಯೂರಪ್ಪ, ಮೋದಿಯ ಎದೆಯಂತಿರಬೇಕಪ್ಪ 56 ಇಂಚು. ಶಿಕಾರಿ ಕೂಡ ಮರಿಗಳ ಕೊಲ್ಲನು, ಶಿಕಾರಿಯಾದೆ ಮಗುವನ್ನು ಮುಟ್ಟಿ, ಭಿಕಾರಿಯಾಗಲು ಇಷ್ಟೇ ಸಾಕು, ಶಿಕಾರಿಪುರದಲ್ಲಿ ಹುಟ್ಟಿದೆ ಯಾಕೆ, ದೀನ ದಯಾಳರ ತ್ಯಾಗದ ರಕ್ತ ಕುಡಿದು ಬೆಳೆದೆಯ ಕಾಮಾಸಕ್ತ, ಹೆಣ್ಣು ಬಂದರೆ ದೀನತೆಯಿಂದ ಮಗುವ ಬಳಸಿದೆ ದುರ್ನಡೆಯಿಂದ, ಅನುಭವಿಸೀಗ ಬಂಧನ ಯೋಗ ಶೋಭೆ ತರುವುದೇ ಉತ್ತರ ಭಾಗ, ಸಿಕ್ಕಿದೆ ಇಂದು ಸಿಕ್ಕದವೆಷ್ಟೋ, ಸಿಕ್ಕಲಿ ಸಿಕ್ಕಿ ಸಿಕ್ಕಾಗುವೆ ನೀನು, ಬಸವಣ್ಣನ ಬಳಸಿ ಬೆಳೆದವ ನೀನು, ಎತ್ತಿನ ಮುನಿಸಿಗೆ ಬಲಿಯಾದೆ, ಎತ್ತಲು ನಿನಗೆ ಕತ್ತಲು ಕತ್ತಲು, ಎದೆಯೂರಪ್ಪ ಎದೆಯೂರಪ್ಪ, ಎದ್ದಿದೆಯಪ್ಪ ಸ್ತ್ರೀರಕ್ಷಾ ಅಹೋರಾತ್ರ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅಹೋರಾತ್ರ ಹುಟ್ಟಿದಾಗ್ಲಿಂದ ದೇಶಭಕ್ತ, ಯಾಕಂದ್ರೆ ನಮ್ಮ ತಾತ ಗಾಂಧೀಜಿ ಜೊತೆಲಿದ್ರು, ತುಂಬಾ ಭಕ್ತಿ ನನಗೆ. ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು ಅಂತ ಖುಷಿ ಪಟ್ಟಿದ್ವಿ, ಕರ್ನಾಟಕ ಉದ್ಧಾರ ಆಗತ್ತೆ ಈ ಮನುಷ್ಯ ಬಂದ್ರೆ ಅಂತ. ಸುಬ್ರಹ್ಮಣ್ಯ ಜೋಯಿಶ್ ಅವರು ಶಂಕರಪುರಂ ಎಲೆಕ್ಷನ್ಗೆ ನಿಂತಾಗ ಕಾಲೇಜ್ ಓದ್ತಿದ್ದು ನಾನು, ಆಟೋಗಳಲ್ಲಿ ರಾತ್ರಿ ಹಗಲನ್ನದೆ ಮೈಕ್ ಇಟ್ಕೊಂಡು ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿದವನು. ಎಂತ ದುಃಖ ಇದು, ಏನಂತ ಹೇಳಿ ಇವ್ರಿಗೆಲ್ಲ, ಅದು ಓಪನ್ ಮಾಡ್ಕೊಡು. ಹಾಗೆ ಹೇಳಿದವ್ರು ಇವತ್ತು ಹಿಂಗೆ ಮಾಡಬೇಕು ಅಂದರೆ ಯಡಿಯೂರಪ್ಪ, ಇದು ಇನ್ನೊಂದು ಮೊದಲದು, ಏನ ಅತ್ಯಾಚಾರ, ಯಾವನ ಅವನು ಕಿತ್ತ ಕಿಚ್ಚಾಸುದೀಪ, ಕಿತ್ತೋಗಿ ಜನಗಳ ಸಾವಿಗೆ ಕಾರಣ ಆದವನು, ಅವನು ರೌಡಿಗಳನ್ನು ಬಿಟ್ಟರೆ ನ್ಯಾಯ ಧರ್ಮಕ್ಕೆ ಬಿಟ್ಬಿಡ್ಬೇಕಾಯ್ತು, ಇನ್ಫ್ಲೂಯೆನ್ಸ್ ಮಾಡಿಸಿ. ಇದೆಲ್ಲ ಇನ್ನೊಂದು ಗುಡುಗಿದನೆಂದರೆ ಅಂತ ಬರ್ತಿದ್ನಲ್ಲ ಅದು ಸ್ಪೋಸ್ಟ್. ಒಂದು ನಿಮಿಷ ರೀ ಹೇಳ್ತೀನಿ, ಇರಿ ಹೇಳ್ತೀನಿ ನಿಮಗೆ ಆ ಕತೆ ನಿಜವಾಗ್ಲು. ನಾವು ಯಾರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀವೋ, ಚಿಕ್ಕ ವಯಸ್ಸಿಂದ ದೇಶಭಕ್ತಿಯಲ್ಲಿ ಬೆಳೆದವನ್ರಿ, ಏನಾಗ್ಬೋದು, ಭಯವೇಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು, ಅರೆಸ್ಟ್ ಆಗ್ಬೋದು ಅಷ್ಟೇ ಅಲ್ವಾ. ಒಂದು ತಾಯಿ ಒಂದು ಮಗು ಹೇಳ್ತು ಅಂದರೆ ಎಷ್ಟು ಒಂದ ಎರಡ, ಕೊಡು ಏನಾಗ್ಬೋದು, ಕೊಂದುಬಿಡ್ರು ನಮ್ಮನ್ನ, ಇಂಥ ಬದುಕ್ಯಾಕರು ಅಂದು ನಾವು ಹೇಳಿದ್ದು. ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು ಅಂತ ಪ್ರಚಾರ ಮಾಡಿದ್ವಿ ಇವ್ರಿಗೋಸ್ಕರ. ಇಂದು ಯಡಿಯೂರಪ್ಪ ಎಡವಿದನೆಂದರೆ ಪೋಕ್ಸೋ ಕಾಯಿದೆ ಗುಡುಗುವುದು, ಹೆಂಗಿದೆ ನೋಡಿ ಸ್ಟ್ಯಾಂಡರ್ಡ್. ಇನ್ನು ಮುಂದೆ ಎಂದೆಂದಿಗೂ ಬರೆಯೋದು ಯಡಿಯೂರಪ್ಪ ಅಡಗಿದನೆಂದರೆ ಮಡಗಿದ್ದೆಲ್ಲ ಉಡುಗುವುದು.
ಕಿಚ್ಚ ಸುದೀಪ ನಮ್ಮ ಮನೆಯ ಮೇಲೆ ರೌಡಿಗಳನ್ನು ಬಿಟ್ಟು ಮಾರಣಾಂತಿಕ ಹಲ್ಲೆ ನಡೆಸಿದಾಗ ಆ ಹಲ್ಲೆಕೋರರನ್ನು ಬಿಡಿಸಿ ಕೇಸು ಮುಚ್ಚಿಸುವ ಹರಸಾಹಸ ಮಾಡಿದ ಪರಿಣಾಮ ಕಚ್ಚ ಬಿಚ್ಚಿಸುವ ತನಕ ಸುಮ್ಮನೆ ಬಿಡುವುದೇ ಗೆಳೆಯರೆ, ಇದು ದೇವರ ನ್ಯಾಯ ಹಾಗೂ ವಿಕಾರ ಬುದ್ಧಿಗೆ ಶಿಕಾರಿಪುರದ ನಗರ ದೇವತೆಯ ತೀರ್ಮಾನ. ಇದು ತಪ್ಪಿಸ್ಕೋಬಹುದು, ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇರ್ಬೋದು, ತಪ್ಪಿಸ್ಕೋಬಹುದು. ಎಷ್ಟು ತಪ್ಪಿಸ್ಕೊಳ್ತಿರೋ ದಳದಳ, ಇದು ದಳದಳ ಅಂತಾರೆ ಕನ್ನಡದಲ್ಲಿ, ಕೆಸರುಗುಂಡಿ ಅಂತಾರೆ ಹಿಂದಿಯಲ್ಲಿ, ದಳದಳ ಅಂತಾರೆ ತೆಲುಗುಲಿ, ಮುಚ್ಚುಬ್ಬ ಅಂತಾರೆ. ತಪ್ಪಿಸ್ಕೊಂಡಷ್ಟು ಒಳಗೆ ಸಿಕ್ಕಾಕೋತೀರಿ. ಆ ಕೇಸಲ್ಲಿ ಯಾವನು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ಪೊಲೀಸು ಬಂದು ಹೆಂಗೆ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು ಗೊತ್ತಾ, ಇದೊಂದು ಕೇಸಲ್ಲಿ ವಾಪಸ್ ತಗೊಳ್ಳಿ, ಬೇರೆ ಕೇಸಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಇದು ಈ ಕೇಸಲ್ಲಿ ಪಾಪ ಬಿಟ್ಬಿಡಿ. ಏ ವೆಪನ್ಸ್ ಚೇಂಜ್ ಮಾಡಿದ್ದಾರೆ ಅವ್ರ, ಟ್ಯೂಬ್ಲೈಟಲ್ಲಿ ಕಿಟಕಿ ಹೊಡೆದಿರೋ ವೆಪನ್ಸ್ ಚೇಂಜ್ ಮಾಡಿದ್ದಾರೆ, ಅದಕ್ಕೂ ಹೋಗಿ ಧರಣಿ ಮಾಡಿ ಒರಿಜಿನಲ್ ವೆಪನ್ಸ್ ತೆಗೆಸಿ. ಮನೋಜ್ ಅಂತ ಒಬ್ಬ ಅವ್ರನ್ನೆಲ್ಲ ಕಾಫಿ ಚಾಯ್ ತರಿಸ್ಕೊಟ್ಟು ಅಟ್ಯಾಕ್ ಮಾಡಿರೋರಿಗೆ, ಆ ಜಾಕ್ ಮಂಜನ್ ಜೊತೆ ಏನನ್ನು ಚೆಕ್ ಮಾಡದೆ ಕಳಿಸ್ಬಿಟ್ಟು ನಮ್ಮ ಹುಡುಗರನ್ನ ಹೊಡಿಯೋಕೆ ಬಂದ. ಸೀಸ್ ಮಾಡಿರ್ತಾರೆ ಈ ಪ್ರಾಪರ್ಟಿ, ಸೀಸ್ ಮಾಡ್ತಾರೆ ಏನೇನು ಡಕ್ಕಾಯಿತಿ ಮಾಡಿದ್ರು, ಏನೇನು ಹೊಡೆದಿರೋ ವೆಪನ್ಸ್ ಎಲ್ಲ. ಆ ಸೀಸ್ ಓಪನ್ ಆಗಿದೆ, ಅದೆಂಗೆ ಓಪನ್ ಆಯಿತು, ಅಲ್ಲಿ ಡ್ಯೂಪ್ಲಿಕೇಟ್ ವೆಪನ್ಸ್ ಇಟ್ಟಿದ್ದಾರೆ. FIRಗೂ ಕಿಚ್ಚ ಸುದೀಪನ ಹೆಸರು ತೆಗೆಸಿದ್ರೇ FIR ಅಂದ್ರು, ಇಲ್ಲಾಂದ್ರೆ ಕರೋನಾ ಕೇಸ್ ಹಾಕ್ಬಿಡ್ತೀವಿ ಅಂತ ಹೆದರಿಸಿದ್ರು. ಅಂದ್ರೆ ನಾವು ಹೆದರೋದೇ ಇಲ್ಲ, ಕರೋನಾ ಟೈಮಲ್ಲಿ ಜನ ಸೇರಿದ್ದಾರೆ ಅಂತ ಇದು ಮಾಡ್ಬಿಡ್ತೀವಿ ಅಂತ. ಇವತ್ತು ಕರೋನಾ, ಯಾವ ರೋನಾ, ರೋನೇನೆ ಆಗೋಗಿದೆ ನಿಮ್ಮ ಕತೆ. ಅಂದು ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು, ನಾವೇ ಹೇಳಿದೀವಿ, ನಾನು ಹೇಳಿದ್ದೀನಿ ಮಗು ಇದ್ದಾಗ ಕಾಲೇಜು ಹೋಗ್ತಾ ಇರೋ, ಎಷ್ಟು ಪ್ರೌಡಾಗಿ ದೇಶ ಉದ್ಧಾರ ಆಗತ್ತೆ ಅಂತ ದೇವ್ರ ಥರ ನೋಡ್ತಿದ್ವಿ. ಇಂದು ಏನಾಯ್ತು, ಯಡಿಯೂರಪ್ಪ ಎಡವಿದನೆಂದರೆ ಪೊಕ್ಸೋ ಕಾಯಿದೆ ಗುಡುಗುವುದು, ಮುಂದೆ ಯಡಿಯೂರಪ್ಪ ನಡುಗಿದನೆಂದರೆ ಬೆಂಗಳೂರು ಉತ್ತರ ನೀಡುವುದು. ಎಂದೆಂದಿಗೂ ಯಡಿಯೂರಪ್ಪ ಅಡಗಿದನೆಂದರೆ ಮಡಗಿದ್ದೆಲ್ಲ ಹುಡುಗುವುದು. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಬಿದ್ದೋಗಿದೆ. ಮಹಾಪುರುಷ ಒಳ್ಳೇದು ಮಾಡೋಣ ಅಂದ್ರೆ ಸಪೋರ್ಟ್ ಮಾಡೋದು ಬಿಟ್ಟು ಸ್ವಂತ ಖಜಾನೆಗಳಲ್ಲೇ ಕದೀತಾರಲ್ರು. ನಾ ಹೇಳಿದ್ದು ಕಿಂಚಿತ್ ಸುಳ್ಳಾದ್ರೆ ಮಾಡಿ ಅರೆಸ್ಟ್. ಆ ಭಗವಂತ ಇದ್ದಾನೆ, ಒಂದೊಂದು ಸತ್ಯ ನುಡಿದಿದ್ದೀನಿ, ಆ ದೇವರು ಒಂದೊಂದಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಮುಂದಿದೆ ಮುದುಕಿ ಹಬ್ಬ, ಭಗವಂತನ ನಂಬಿಕೊಂಡು ಬದುಕ್ತಾ ಇರೋರು ನಾವು, ದೇಶನೇ ಜನಾರ್ದನ ಸೇವೆ ಜನಸೇವೆ ಅಂತ ಬದುಕ್ತಾ ಇದ್ದೀವಿ. ನಮ್ಗೆ ಯಾವ ಪದವಿಗಳು ಬೇಡಲ್ಲ, ಯಾವುದು ಬೇಡ, ದೇವ್ರ ಅಣಿಗೂ ಬೇಡ, ಆ ಭಗವಂತನ ಅಣಿಗೂ ಬೇಡ, ಪದವಿ ಪುರಸ್ಕಾರಗಳು ಬೇಡ, ಪ್ರಶಸ್ತಿಗಳು ಬೇಡ. ಯಾವತ್ತು ಅಹೋರಾತ್ರ ಪ್ರಶಸ್ತಿ ಏನಾದರೂ ಸ್ವೀಕರಿಸಿದ್ರೆ ನೀವು ಥು ಅಂತ ಹೋಗಿರಿ, ಆ ಭಗವಂತನ ಮುಂದೆ ಕಾಲರೆತ್ತಿ ನಿಂತ್ಕೋಬೇಕು. ನಾನು ಅಂತ ಕೆಲಸ ಮಾಡಬೇಕು, ಬಂದಿದ್ದಾಗಿದೆ ದೇವರು, ದೇವ್ರ ಅಂತ ಮಕ್ಕಳು ಕೊಟ್ಟಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಮಕ್ಕಳು. ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಅಂತ ಮೀಸೆತ್ತಿ ರೂಕೊಂಡು ಸಾಯ್ಬೇಕು ನಾನು, ಕಾಲರೆತ್ಕೊಂಡು ಸಾಯ್ಬೇಕು ನಾನು. ನಾಚಿಕೆ ಗೆಟ್ಟವರೆ ಧನ್ಯವಾದ, ಅಹೋರಾತ್ರ.